ಅಮ್ಮ, ಗೀತಾ ಶಾಲೆಗೆ ಹೋಗಿ ಬಂದಿರುವೆಯಾ? ಬಾ. ಹೋಗಿ ಬಂದಿರುವೆ ತಾತ, ಹೀಗೆ ಬಂದಿರುವೆನು. ಶಾಲೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಮೇಷ್ ಹೇಳಿದರ? ಶಾಲೆಯಲ್ಲಿ ಓದಲು ಬರೆಯಲು ನಮ್ಮ ಸೀತಾ ಹೇಗೆ? ಎಲ್ಲ ವಿಷಯಗಳ ಬಗ್ಗೆ ಚೆನ್ನಾಗಿ ಓದುತ್ತಾಳೆ, ಬರೆಯುತ್ತಾಳೆ. ಏನಾದರೂ ಡೌಟ್ ಬಂದರೆ ಸರನ್ನು ಕೇಳ್ತಾಳೆ. ಹಾಗಾದರೆ ನೀವಿಬ್ಬರು ಓದಲು ಬರೆಯಲು ಪರವಾಗಿಲ್ಲ, ಆದರೆ ನಿಮ್ಮ ಯಾವುದಾದರೂ ಟೆಸ್ಟ್ಗಳನ್ನು ಬರೆದರೆ ನಮಗೆ ಮಾಹಿತಿಯನ್ನು ಕೊಡುವುದಿಲ್ಲ ನೀವು? ಕೊಡುತ್ತೇವೆ ತಾತ, ಆದರೆ ನಾವು ಟೆಸ್ಟ್ಗಳನ್ನು ಬರೆದಗಳೆಲ್ಲ ಅಂಕಗಳೆಲ್ಲ ಮೇಷ್ಟಿರ್ತವೆ, ಅವುಗಳನ್ನು ನಮ್ಮ ಹತ್ರ ಕೊಡೋದಿಲ್ಲ ಅವರು. ಆದರೆ ನಾವೇ ಬಂದು ವಿಚಾರಿಸಬೇಕಾಗಿತ್ತು ನಿಮ್ಮ ಮೇಷ್ಟರನ್ನು. ನಿಮಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ? ಮಾಹಿತಿ ಗೊತ್ತಿದೆ ತಾತ. ಮಾಹಿತಿ ಗೊತ್ತಿದೆ ಅಂದರೆ ನಿಮಗೆ ಎಷ್ಟು ಅಂಕಗಳು ಬಂದಿರಬಹುದು ಹೇಳಬಹುದಲ್ಲವಾ? ಬಂದಿರುವ ತಾತ ಅಂಕಗಳೆಂದರೆ 25ರಲ್ಲಿ 20 ಅಂಕಗಳನ್ನು ಪಡೆದುಕೊಳ್ಳುತ್ತವೆ, 100 ಅಂಕಗಳೆಂದರೆ 85 ಅಂಕಗಳನ್ನು ಪಡೆದುಕೊಂಡಿರುತ್ತವೆ ತಾತ. ಪರವಾಗಿಲ್ಲ ಮಗೀತಾ, ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿರುತ್ತೀರಿ ನೀವು. ಹಾಗಾದರೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಉತ್ತರವನ್ನು ಹೇಳಿ. ಕೇಳ್ತಾ ಅದೇನು ಪ್ರಶ್ನೆ ಇರುವುದು ಅದಕ್ಕೆ ನಾನು ಉತ್ತರಿಸುತ್ತೇನೆ. ನಾವು ಓದುತ್ತಿರುವ ವಿಷಯದ ಬಗ್ಗೆ ಹೇಳಿ. ಅಮ್ಮ ಗೀತಾ, ನನ್ನ ಪ್ರಶ್ನೆ ಈ ಥರ ಇರುವುದು, 1 ವರ್ಷಕ್ಕೆ ಎಷ್ಟು ತಿಂಗಳುಗಳು ಬರುವವು? ತಾತ ಇದು ಬಹಳ ಸರಳವಾದ ಪ್ರಶ್ನೆ ಅಲ್ಲವೇ ತಾತ, 1 ವರ್ಷಕ್ಕೆ 11 ತಿಂಗಳುಗಳು ಬರುವ ತಾತ. ಅಮ್ಮ ಗೀತಾ, ಇನ್ನೊಂದು ಸಲ ವಿಚಾರ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಕೊಡು, ಇಲ್ಲವಾದರೆ ನಿಮ್ಮ ಮೇಷ್ಟರನ್ನು ಕೇಳಿಬಿಟ್ಟು ಪ್ರಶ್ನೆಗೆ ಉತ್ತರವನ್ನು ಕೊಡು. ಆಗಲಿ ತಾತ, ನಾನು ಹೇಳಿದ ಉತ್ತರ ಸರಿಯಾಗಿಲ್ಲ ಅಂದರೆ ನಮ್ಮ ಮೇಷ್ಟರನ್ನು ಕೇಳಿಬಿಟ್ಟು ಸರಿಯಾದ ಉತ್ತರವನ್ನು ಹೇಳುತ್ತೇನೆ. ಆಗಲಿ ಗೀತಾ, ನೆನಪಿಸಿಕೊಂಡು ಸರಿಯಾದ ಉತ್ತರವನ್ನು ಹೇಳು. ಆಗಲಿ, ಶುಭ ಸಂಜೆ ತಾತ.